ದೊಡ್ಡ ಮಟ್ಟದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದೀರಿ, ಯಾವ ರೀತಿ ರೆಸ್ಪಾನ್ಸ್ ಇದೆ, ಯಾವೆಲ್ಲ ಕಡೆ ಹೋಗ್ತಾ ಇದ್ದೀರಾ ಸರ್? ಇವತ್ತು ಭೀಮಾಪುರ ದಲ್ಲಿ ಬಿರುಸಿನ ಪ್ರಚಾರ ಮಾಡಿದ್ದೇವೆ. ಇನ್ನು ಮುಂದೆ ಶಿವನಾಪುರ ಆ ಭಾಗದಲ್ಲಿ ಕೆಲವು ಗ್ರಾಮಗಳು ಪ್ರಚಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಪ್ರಚಾರ ಮಾಡ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ಮತದಾರರ ಒಲವು ಅದು ಬಿಜೆಪಿ ಅಭ್ಯರ್ಥಿ ಮೇಲೆ ಸ್ಪಷ್ಟವಾಗಿ ಇದೆ ಅಂತೇಳಿ ನಮಗೆ ಕಾಣ್ತಾ ಇದೆ. ಶರತ್ ಬಚ್ಚೇಗೌಡರು ನಿಮ್ಮ ಮೇಲೆ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ, ನೀವು ಕೂಡ ಅವ್ರ ಮೇಲೆ ಭೂಮಾಫಿಯಾ ಅಂತ ಆರೋಪ ಮಾಡಿದ್ರೆ ಏನ್ ಸರ್ ಆ ವಿಚಾರ ಅಂತ? ಈಗ ಅವರ ಆರೋಪಗಳು ಅವರು ಮಾಡ್ತಾ ಇದ್ದಾರೆ, ನಾನು ಅವ್ರ ಮೇಲೆ ಆರೋಪಗಳು ಯಾವುದೂ ಮಾಡಿಲ್ಲ. ಈ ಭೂಮಾಫಿಯಾದೊಂದೇ ಮಾಡಿದ್ರು. ನೇರವಾಗಿ ಚರ್ಚೆಗೆ ಬಂದ್ಬಿಡ್ಲಿ, ಯಾರಾದ್ರೂ ಬರಲಿ, ಬಚ್ಚೇಗೌಡರಾದ್ರೂ ಬರಲಿ, ಶರತ್ ಬಚ್ಚೇಗೌಡ ಆದ್ರೂ ಬರಲಿ, ಅವ್ರ ಕುಟುಂಬದವ್ರು ಯಾರಾದ್ರೂ ಬರಲಿ, ಎಲ್ಲರೂ ಬರಲಿ, ಅವರೆಲ್ಲರೂ ಸಾಮೂಹಿಕವಾಗಿ ಬರಲಿ, ಅದಕ್ಕೆಲ್ಲ ನಾನು ಒಬ್ಬನೇ ಉತ್ತರ ಕೊಡ್ತೀನಿ. ನನ್ನ ಹತ್ರ ಎಲ್ಲ ದಾಖಲಾತಿಗಳಿದೆ, ತಹಸೀಲ್ದಾರ್ ಎರಡು ಆದೇಶ, ಎಸಿ ಒಂದಾದೇಶ, ಅವೆಲ್ಲವೂ ನಮ್ಮ ಹತ್ರ ಇದೆ, ರೀಜನಲ್ ಕಮಿಷನರ್ ಆದೇಶ ಇವೆಲ್ಲವೂ ಇದೆ, ದಾಖಲೆಗಳಿದೆ. ನಾನು ದಾಖಲೆಗಳು ತೋರಿಸಿ ನಾನು ಚರ್ಚೆಗೆ ಬರ್ತೀನಿ. ಸರ್, ಚರ್ಚೆಗೆ ನೀವು ಯಾವಾಗ ರೆಡಿ ಇದ್ದೀರಾ ಅಂತ? ಈಗಲೇ ರೆಡಿ, ಈಗಲೇ ಹೊಸಕೋಟೆಗೆ ಬಂದ್ಬಿಡ್ತೀನಿ. ಓಪನ್ ಚಾಲೆಂಜ್? ಓಪನ್ ಚಾಲೆಂಜ್. ಯಾಕೆಂತ ಅವ್ರು ಮಾತೆತ್ತಿದ್ರೆ ದುಡ್ಡು ಉಂಗ್ರ ಏನೇನೋ ಕತೆ ಹೇಳ್ತಿದ್ದಾರೆ ಸರ್. ನಾನು ನೋಡ್ರಿ, ನಾನು ಉಂಗ್ರನೂ ಇಲ್ಲ, ದುಡ್ಡು ಇಲ್ಲ, ಅರ್ಥ ಆಯ್ತಾ? ಎರಡೂ ಇಲ್ಲದೆ ನಾನು ಅಭಿವೃದ್ಧಿಗೆ ಮತ ಕೊಡಿ ಅಂತ ಕೈ ಮುಗಿದು ಕೇಳ್ತಾ ಇದ್ದೇನೆ ಮತದಾರರು. ದುಡ್ಡು ಇಲ್ಲ, ಉಂಗ್ರನೂ ಇಲ್ಲ, ಡೈಮಂಡು ಇಲ್ಲ, ಎರಡು ಮೂರು ಇಲ್ಲ, ನನ್ನ ಹತ್ರನೇ ಇಲ್ಲ ಯಾವ್ದನ್ನು ಅದನ್ನು ಬೇರೆ ಕೈ ಬರೀ ಒಂದು ಟೈಮ್ಗೊಂದು ಆಚಿಟ್ಕೊಂಡಿದ್ದೀನಿ. ಸರ್, ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಮತವನ್ನು ಓಲೈಕೆ ಮಾಡೋದಕ್ಕೆ ಶರತ್ ಬಚ್ಚೇಗೌಡರು ಮುಂದಾಗಿದ್ದಾರೆ, ನಿಮ್ಮ ವಿರುದ್ಧ ಎತ್ಕಟ್ಟುವಂತ ಪ್ರಯತ್ನ ಕೂಡ ಅವ್ರು ಮಾಡ್ತಿದ್ದಾರೆ. ಅಂದ್ರೆ ಹಿಂದೆ ಅಲ್ಲ ಅವ್ರ ಕೈ ಹಿಡಿದಿತ್ತು, ಈ ಬಾರಿ ಅಲ್ಲ ಕೈ ಬಿಡುತ್ತೆ, ನನ್ನ ಪರವಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಸರ್. ನನಗೆ ಎಲ್ಲಾ ದೇವರುಗಳು, ಅಲ್ಲ ದೇವರು ಇರ್ಬೋದು, ನಮ್ಮ ಯೇಸು ಕ್ರಿಸ್ತ ದೇವರು ಇರ್ಬೋದು, ಹಾಗೆ ಬೇರೆ ಹಿಂದೂ ದೇವರುಗಳು, ಮುಕ್ಕೋಟಿ ದೇವರುಗಳು ಇರ್ಬೋದು, ಹಿಂದೂಗಳಿಗೆ 3 ಕೋಟಿ ದೇವರುಗಳು, ಆ ಎಲ್ಲ ದೇವಾನ ದೇವತೆಗಳ ನಮ್ಮ ಮೇಲೆ ಅವರ ಅನುಗ್ರಹ ಇದೆ. ಈ ತಾಲೂಕಿನ ಈ ನೋಡಿ ಇಲ್ಲಿರೋ ಮತದಾರರ ಆಶೀರ್ವಾದ ನಮ್ಮ ಮೇಲೆ ಇದೆ. ಸರ್, ಬಿಜೆಪಿ ಸಂಸದರು ತಟಸ್ಥರವಾಗಿದ್ದಾರೆ ಅಥವಾ ಅವರ ಮಗನ ಪರವಾಗಿ ಅವ್ರು ಕ್ಯಾಂಪೇನ್ ಮಾಡ್ತಾರೆ ಒಳಗಿಂದ ಒಳಗೆ ಅಂತ? ಯಾಕೆ ನೀವು ಅವನ ಮಗನ ಪರವಾಗಿ ಕ್ಯಾಂಪೇನ್ ಮಾಡಲಿಕ್ಕೆ ಎಲ್ಲ ಬಿಜೆಪಿ ಮುಖಂಡರಿಗೆ ಟೆಲಿಫೋನ್ಗಳು ಮಾಡಿ ಹೇಳಿದ್ದಾರೆ, ನೀವೆಲ್ಲ ಶರತ್ ಬಚ್ಚೇಗೌಡ ಪರವಾಗಿ ಮತ ಕೇಳಿ ಅವ್ರಿಗೆ ಗೆಲ್ಲಿಸಲೇಬೇಕು ಅಂತ ಎಲ್ರಿಗೂ ಟೆಲಿಫೋನ್ ಮಾಡಿ ಹೇಳ್ತಿದ್ದಾರೆ. ಮುಚ್ಚುಮರೆ ಏನು? ಮುಚ್ಚುಮರೆ ವ್ಯಾಪಾರನೇ ಇಲ್ಲ, ಅರ್ಥ ಆಯ್ತಾ? ಮುಚ್ಚುಮರೆ ನಾನು ಹೇಳ್ತೇನೆ, ಬಚ್ಚೇಗೌಡರು 5 ಸಾರಿ ಶಾಸಕರಾಗಿ 6 ಸಾರಿ ಸಚಿವರಾಗಿದ್ದಂಥವರು, ಬಹಳ ಹಿರಿಯ ರಾಜಕಾರಣದಲ್ಲಿ ಬಹಳ ಹಿರಿಯರವರಾಗಿದ್ದಾರೆ. ಅವರು ಇವತ್ತು ಅವರ ಜೀವನದ ಕಡೇ ಬದುಕು, ಅವರು ಇದು ಕಡೇ ಚುನಾವಣೆ ಅವರಿಗೆ, ಅವರು ಇದು ತಪ್ಪು ಮಾಡಬಾರ್ದಾಗಿತ್ತು, ಈ ಕಡೇ ಚುನಾವಣೆ ತಪ್ಪು ಮಾಡಬಾರ್ದಾಗಿತ್ತು. ಇಲ್ಲ ನೇರವಾಗಿ ಅವರ ಮಗನ ಪರವಾಗಿ ಹೋಗಿ ಪ್ರಚಾರ ಮಾಡಬೇಕಾಗಿತ್ತು, ಇಲ್ಲದವಾದ್ರೆ ಬಿಜೆಪಿ ಪರವಾಗಿ ಪ್ರಚಾರ ಮಾಡಬೇಕಾಗಿತ್ತು. ಎರಡೂ ಇಲ್ಲದೆ ಎಲ್ಲೋ ಹೋಗಿ ಡೆಲ್ಲಿನಾಗೋ ಬಾಂಬೆನಾಗೋ ಕೂತ್ಕೊಂಡು ಟೆಲಿಫೋನ್ಗಳು ಮಾಡಿ ರಾಜಕಾರಣ ಮಾಡ್ತಾರಲ್ಲ, ಅದಕ್ಕೆ ಈ ಚುನಾವಣೆಯಲ್ಲಿ ಮತದಾರರ ತಕ್ಕ ಉತ್ತರವನ್ನು ಕೊಡ್ತಾರೆ. ಕ್ರಮಕ್ಕೆ ವರಿಷ್ಠರಿಗೆ ಮನವಿ ಮಾಡಿಲ್ವಾ ಸರ್? ನಾನು ಇದುವರೆಗೂ ಮನವಿ ಮಾಡಿಲ್ಲ, ಚುನಾವಣೆ ಮುಗಿದ ಮೇಲೆ 2 ದಿನ ಮುಗಿದ ಮೇಲೆ ನಾನು ಅದನ್ನ ಅವರು ಒತ್ತಾಯ ಮಾಡ್ತೇನೆ. ಕ್ಷೇತ್ರ ನಿಮ್ಗೂ ಮತ್ತೆ ನಿಮ್ ಪ್ರತಿಸ್ಪರ್ಧಿ ಯಾರು ಸರ್? ನೇರವಾಗಿ ಅನಾಡಿ ಯಾರ ಮಧ್ಯೆ ಇದೆ ಅಂತ? ಪ್ರತಿಸ್ಪರ್ಧಿಗಳು ನಮ್ಗೆ ಯಾರು ಇಲ್ಲ ಇದರಲ್ಲಿ. 25,000 ಲೀಡಲ್ ಗೆಲ್ತೇನೆ. ಅಂದ್ರೆ ಇದು ಒನ್ ಮ್ಯಾನ್ ಶೋನಾ ಸರ್? ಹಂಗಾರೆ ಒನ್ ಮ್ಯಾನ್ ಶೋ, ಯಾರು ಇಲ್ವೇ ಇಲ್ಲ ಪ್ರತಿಸ್ಪರ್ಧಿಗಳು? ಹಾ, ಇಲ್ಲ. ಇದಿಷ್ಟು MTB ನಾಗರಾಜ್ ಅವರ ಮಾತು. ಏನಂತಂದ್ರೆ, ನನ್ನ ಗೆಲುವಲ್ಲಿ ಶತ ಸಿದ್ಧ, ಜೊತೆಗೆ ಈ ಕ್ಷೇತ್ರದಲ್ಲಿ ನನಗೆ ಪ್ರತಿಸ್ಪರ್ಧಿಗಳೇ ಇಲ್ಲ, ನಾನು ಒಬ್ನೇ ಗೆದ್ಬರ್ತೀನಿ, ಅದು ಕೂಡ 25,000 ಲೀಡ್ಗಳಿಂದ ಗೆದ್ಬರ್ತೀನಿ ಅನ್ನೋ ಮಾತನ್ನ ಹೇಳ್ತಾ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ನರೇಶ್ ಗೌಡ, ಸುವರ್ಣ ನ್ಯೂಸ್, ಹೊಸಕೋಟೆ.